ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಆಶಾ ಬ್ಲಾಗ್ಗೆ ಸ್ವಾಗತ. ಹಾಗೆ ಎಲ್ಲರಿಗೂ ವಿಶು ಹಬ್ಬದ ಆರ್ಥಿಕ ಶುಭಾಶಯಗಳು. ಫ್ರೆಂಡ್ಸ್, ಇವತ್ತಿನ ಬ್ಲಾಗಲ್ಲಿ ಪಯಂ ಪುರಿ ಮಾಡ್ತಾ ಇದ್ದೇನೆ. ಫಸ್ಟ್ ಒಂದು ಪಾತ್ರೆಯನ್ನು ತೆಕ್ಕೊಂಡು ಅದಕ್ಕೆ ಒಂದು ಕಪ್ಪಿನಷ್ಟು ಮೈದಾ ಹುಡಿಯನ್ನು ಹಾಕಬೇಕು. ನಂತರ ಅದಕ್ಕೆ ಒಂದೆರಡು ಸ್ಪೂನ್ನಷ್ಟು ಅಕ್ಕಿ ಹುಡಿ, ಎರಡು ಮೂರು ಸ್ಪೂನ್ನಷ್ಟು ಸಕ್ಕರೆ, ಒಂದು ಅರ್ಧ ಸ್ಪೂನ್ನಷ್ಟು ಉಪ್ಪು ಮತ್ತು ಒಂದು ಅರ್ಧ ಸ್ಪೂನ್ ಅರಶಿನ ಹುಡಿಯನ್ನು ಅದಕ್ಕೆ ಹಾಕಿಕೊಳ್ಳಬೇಕು. ಎಲ್ಲವನ್ನು ಹಾಕಿದ ಮೇಲೆ ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಈಗ ಇದಕ್ಕೆ ಸ್ವಲ್ಪ ಸ್ವಲ್ಪವೇ ನೀರು ಹಾಕಿ ಚೆನ್ನಾಗಿ ಗಂಟಿಲ್ಲದಂತೆ ಮಿಕ್ಸ್ ಮಾಡಿಕೊಳ್ಳಬೇಕು. ನೋಡಿ, ಈ ಹಿಟ್ಟು ಈ ರೀತಿಯಾಗಿರಬೇಕು. ಇಷ್ಟು ದಪ್ಪ ಬೇಕು, ನಾವು ದೋಸೆ ಹಿಟ್ಟಿನ ಹದದ ಹಾಗೆ ಇರಬೇಕು. ಈ ಸೌಟಿನಿಂದ ಹಾಕುವಾಗ ಈ ರೀತಿಯಾಗಿ ಬೀಳಬೇಕು. ಇಷ್ಟಿದ್ರೆ ಹದ ಹಿಟ್ಟು ಅಂತ ಹೇಳ್ಬೋದು. ಇನ್ನಿದನ್ನು ಮುಚ್ಚಿಡುವ. ಇನ್ನು ಬಾಳೆಹಣ್ಣನ್ನು ಕಟ್ ಮಾಡುವ. ಪಳಂಪುರಿ ಮಾಡಲಿಕ್ಕೆ ನೇಂದ್ರ ಬಾಳೆಹಣ್ಣೇ ಆಗಬೇಕು. ನಾನಿಲ್ಲಿ ಎರಡು ಬಾಳೆಹಣ್ಣನ್ನು ತೆಕ್ಕೊಂಡಿದ್ದೇನೆ. ಈಗ ಇದರ ಸಿಪ್ಪೆ ತೆಗೆದು ಕಟ್ ಮಾಡಿಕೊಳ್ಬೇಕು. ಬಾಳೆಹಣ್ಣು ಒಳ್ಳೆ ಹಣ್ಣಾಗಿರಬೇಕು, ಅಂದರೆ ಸಿಪ್ಪೆ ಸ್ವಲ್ಪ ಕಪ್ಪಾಗಿರಬೇಕು. ನಾನು ಬಾಳೆಹಣ್ಣನ್ನು ಅರ್ಧದಿಂದ ಕಟ್ ಮಾಡಿ ಪೀಸ್ ಮಾಡಿಕೊಳ್ತೇನೆ. ನಿಮಗೆ ಉದ್ದಕ್ಕೆ ಬೇಕು ಅಂತ ಇದ್ದರೆ ಹಾಗೆ ಕೂಡ ಕಟ್ ಮಾಡಿಕೊಳ್ಬೋದು. ಬಾಳೆಹಣ್ಣು ಕಟ್ ಮಾಡಿಯೂ ಆಯಿತು, ಹಿಟ್ಟು ಕೂಡ ರೆಡಿಯಾಗಿದೆ. ನಾನು ಎಣ್ಣೆಯನ್ನು ಬಿಸಿಯಾಗಲಿಕ್ಕೆ ಇಟ್ಟಿದ್ದೇನೆ. ಎಣ್ಣೆ ಬಿಸಿ ಆಯಿತು ಅಂತ ಕಾಣ್ತದೆ, ಒಂದು ಸ್ವಲ್ಪ ಹಿಟ್ಟಾಕಿ ನೋಡುವ. ಬಿಸಿ ಆಯಿತು. ಇನ್ನು ಆಗಲೇ ಮಾಡಿಟ್ಟ ಹಿಟ್ಟಿಗೆ ಈ ಕಟ್ ಮಾಡಿದಂತಹ ಬಾಳೆಹಣ್ಣನ್ನು ಅದ್ದಿ ಈ ಎಣ್ಣೆಗೆ ಹಾಕಿಕೊಳ್ಳುವ. ಬಾಳೆಹಣ್ಣನ್ನು ಚೆನ್ನಾಗಿ ಮುಳುಗಿಸಿ ಫುಲ್ ಕವರ್ ಆಗುವ ರೀತಿ ಹಿಟ್ಟಿಗೆ ಅದ್ದಿ ಎಣ್ಣೆಗೆ ಹಾಕಿಕೊಳ್ಬೇಕು. ಎಣ್ಣೆಗೆ ಬಾಳೆಹಣ್ಣನ್ನು ಹಾಕಿದ ಮೇಲೆ ಸ್ವಲ್ಪ ಹೊತ್ತಿಗೊಮ್ಮೆ ಕೈಯಾಡಿಸ್ತಾ ಇರಬೇಕು, ಅಂದರೆ ಎರಡೂ ಸೈಡು ಚೆನ್ನಾಗಿ ಬೇಯಬೇಕು. ಈ ತಿಂಡಿಯನ್ನು ನಾವು ಸಂಜೆಯ ತಿಂಡಿಗೆಲ್ಲ ಮಾಡಬಹುದು. ಇದು ತುಂಬ ರುಚಿಯಾಗಿರ್ತದೆ. ಸಾಧಾರಣ ಎಲ್ಲರಿಗೂ ಕೂಡ ಇದು ಇಷ್ಟ ಆಗ್ತದೆ. ಇದರ ಕಲರ್ ಸ್ವಲ್ಪ ಚೇಂಜ್ ಆಗುವಾಗ ಇದನ್ನು ಎಣ್ಣೆಯಿಂದ ತೆಗೆದ್ರೆ ಆಯಿತು. ಮೀಡಿಯಂ ಉರಿಯಲ್ಲಿಯೇ ಇದನ್ನು ಬೇಯಿಸಿಕೊಳ್ಬೇಕು. ಇಲ್ಲದಿದ್ದರೆ ಇದು ಬೇಗನೆ ಕೆಂಪಾಗ್ತದೆ, ಆದರೆ ಒಳಗೆ ಬೇಯುವುದಿಲ್ಲ ಹಣ್ಣು. ಅದಕ್ಕೆ ಬೇಕಾಗಿ ಮೀಡಿಯಂ ಉರಿಯಲ್ಲಿದ್ದರೆ ಸರಿಯಾಗಿ ಬೆಂದು ಸಿಗ್ತದೆ ನಮಗೆ. ಇದೀಗ ಆಯಿತು, ಇದನ್ನಿನ್ನು ಎಣ್ಣೆಯಿಂದ ತೆಗಿಬೇಕು. ಫ್ರೆಂಡ್ಸ್, ಇವಾಗ ಎಲ್ಲವನ್ನು ಹುರಿದಾಯಿತು. ಈಗ ಬಿಸಿ ಬಿಸಿ ಪಳಂಪುರಿ ರೆಡಿ ಆಯಿತು. ಫ್ರೆಂಡ್ಸ್, ಈ ವ್ಲಾಗ್ ನಿಮಗೆಲ್ಲ ಇಷ್ಟ ಆದರೆ ನನ್ನ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡದೆ ನೋಡುವವರು ಸಬ್ಸ್ಕ್ರೈಬ್ ಮಾಡಿ ನೋಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.